ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ದಕ್ಷಿಣ ಧ್ರುವ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ನಾವು ಬೇಸಿಗೆಯ ಕೊನೆಯ ಹಂತದೊಳಗಿದ್ದೀವಿ ಇನ್ನೇನು ಮುಂಗಾರು ಮಳೆ ಶುರುವಾಗುವಂತಹ ಸಮಯವನ್ನು ನಾವು ಎದುರು ನೋಡ್ತಾ ಇದ್ದೀವಿ ಯಾವಾಗ ಮುಂಗಾರು ಮಳೆ ನಮ್ಮ ಕೇರಳ ತೀರಕ್ಕೆ ಬರ್ತದೆ ಆಮೇಲೆ ನಮ್ಮ ರಾಜ್ಯಕ್ಕೆ ಬರ್ತದ ಆಮೇಲೆ ನಮ್ಮ ಭಾಗಕ್ಕೆ ಬರ್ತದೆ ಹಿಂಗ ತಾವು ಮುಂಗಾರು ಮಳೆಯನ್ನ ಕಾಯ್ತಾ ಕೂತಿದ್ದೀರಿ ಅದರ ಸಲುವಾಗಿ ತಯಾರಿಗಳನ್ನು ಕೂಡ ಮಾಡ್ತಾ ಇದ್ದೀರಿ ಎಂದು ಬರ್ತದ ಅನ್ನುವಂತಹ ಒಂದು ತಾರೀಕು ತಮಗ ಗೊತ್ತಾಯ್ತು ಅಂತಂದ್ರ ತಮ್ಮ ಕುತೂಹಲ ತಣಿತದ ಅಂತ ಹೇಳಿ ನಾನು ತಿಳ್ಕೊತೀನಿ ಇವತ್ತಿನ ಕಾರ್ಯಕ್ರಮದೊಳಗ ನಾವು ಅದ್ರ ಬಗ್ಗೆನೆ ಹೇಳ್ತಾ ಇದ್ದೀವಿ ಆತ್ಮೀರೇ ನೀವೇನು ಮುಂಗಾರು ಎಂದು ಬರ್ತದ ಅನ್ನುವಂತ ಒಂದು ಒಳಗೆ ಕೂತಿದ್ದೀರಲ್ಲ ಆ ಒಂದು ತಾರೀಕನ್ನ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮದೊಳಗ ಹೇಳ್ತಾ ಇದ್ದೀವಿ ಅದನ್ನ ತಾವು ಕೇಳೇ ಕೇಳ್ತೀರಿ ಆದ್ರ ಸ್ವಲ್ಪ ಹೊತ್ತಿನ ನಂತರ ಆತ್ಮೀರೇ ಕಳೆದ ವಾರ ನಾವು ಏನು ಅನ್ಕೊಂಡಿದ್ವಿ ಬಹುಶಃ ಅದಕ್ಕಿಂತ ಹೆಚ್ಚಿನ ಪ್ರಖರತೆಯನ್ನು ಈ ವಾರ ನಾವು ಅನುಭವಿಸಿದ್ವಿ ಅಂತ ಹೇಳಿ ಹೇಳ್ಬೋದು ಯಾವ ರೀತಿ ಈ ಬೇಸಿಗೆ ನಮಗೆ ಅಷ್ಟು ತೊಂದರೆ ಕೊಡ್ಲಿಲ್ವೋ ಆದ್ರೆ ಕಳೆದ ವಾರದೊಳಗೆ ಬಹುಶಃ ಈ ಬೇಸಿಗೆ ಎಲ್ಲ ಅನುಭವಗಳನ್ನ ನಾವು ಈ ವಾರ ತಗೊಂಡಿವಿ ಅಂತೇಳಿ ಹೇಳಬಹುದು ಪ್ರಖರವಾದಂತಹ ಬಿಸಿಲು ತೀವ್ರತರವಾದಂತಹ ಉಷ್ಣಾಂಶ ಒಮ್ಮೆಲೆ ವಾತಾವರಣದೊಳಗೆ ಉಷ್ಣಾಂಶ ಏರಿಕೆ ಕಂಡು ಬಂದಂತಹ ಸನ್ನಿವೇಶವನ್ನ ನಾವು ನೋಡಿದ್ವಿ ನಮ್ಮ ಉತ್ತರ ಕರ್ನಾಟಕ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಂತಂದ್ರೆ ಬಿಸಿಲು ನಾಡಿನ ಜಿಲ್ಲೆಗಳು ಈ ಪ್ರದೇಶ ಬಿಸಿಲು ನಾಡು ಅಂಥೇಳೆ ಅನ್ವರ್ಥ ಆಗಿರುವಂತಹ ಈ ಪ್ರದೇಶದೊಳಗೆ ಅಕ್ಷರಶಃ ನಾವು ಬಿಸಿಲಿನ ಬೇಗೆಯಿಂದ ಬೆಂದು ಹೋದ್ವಿ ಎಲ್ಲಿ ನೋಡೋದಲ್ಲೆಲ್ಲ ಬಿಸಿಲಿನದೇ ಮಾತು ಪ್ರಕೃತಿಯೇ ಮಾತು ಏನಪ್ಪ ಈ ಸಲ ಎಷ್ಟು ಬಿಸಿಲದ ಅನ್ನುವಂಥದ್ದು ಹಿಂದಿನ ಏನು ಅನುಭವಗಳಿದ್ದು ಅದೆಲ್ಲ ಅನುಭವಗಳು ಮುಚ್ಚಿ ಹೋಗುವಂಗ ಈ ವಾರ ನಮಗ ಬೇಸಿಗೆ ತನ್ನ ಚುರುಕನ್ನು ಮುಟ್ಟಿಸಿತು ಅಂತ ಹೇಳಿ ಹೇಳ್ಬೋದು ನಮ್ಮ ಭಾಗದ ಜಿಲ್ಲೆಗಳಲ್ಲಿ ವಾತಾವರಣದ ಗರಿಷ್ಠ ಉಷ್ಣತಾಮಾನ ನಲವತ್ತರಿಂದ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತನಕನೂ ಹೋಯಿತು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಳ್ತಾ ಇದ್ದಾರೆ ಗರಿಷ್ಠ ತಾಪಮಾನ ಇರಬಹುದು ಅಥವಾ ಕನಿಷ್ಠ ಸಹಿತ ನಾವು ಏರಿಕೆ ಕಂಡದನ್ನ ನೋಡ್ತಾ ಇದ್ದೀವಿ ಇಂಥ ಒಂದು ಪ್ರಖರವಾದಂತಹ ಬಿಸಿಲಿನಿಂದ ಅನೇಕ ಆರೋಗ್ಯದ ತೊಂದರೆಗಳು ಕೂಡ ಆಗಿದ್ದು ನಮ್ಮ ಗಮನಕ್ಕೆ ಬಂದದ ವಿಶೇಷವಾಗಿ ವಯೋವೃದ್ಧರು ಆಮೇಲೆ ಬಿಸಿಲಿನೊಳಗ ಕೆಲಸ ಮಾಡಂಥವ್ರು ಆಮೇಲೆ ಮಕ್ಕಳು ಇವರಿಗೆಲ್ಲ ಬಹಳಷ್ಟು ತ್ರಾಸಾಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅದಕ್ಕೆ ಇನ್ನೂ ಕೆಲವು ದಿನ ನಾವು ಬಿಸಿಲಿನಿಂದ ರಕ್ಷಣೆ ಪಡೆಯುವುದ ಕಡೆ ಲಕ್ಷ ಕೊಡಬೇಕಾಗಿದೆ ಇಂಥ ಒಂದು ಪ್ರಖರವಾದಂತಹ ಬಿಸಿಲಿನ ಸಮಯದೊಳಗೆ ಕೆಲಸ ಮಾಡಬಾರದು ಸಾಮಾನ್ಯವಾಗಿ ಮುಂಜಾನೆ ಹನ್ನೊಂದರಿಂದ ಮಧ್ಯಾಹ್ನ ನಾಲ್ಕರ ತನಕ ನಾವು ಸಾಧ್ಯ ಆದಷ್ಟು ಕೆಲಸ ಮಾಡದೇ ಇದ್ರೆ ಅಥವಾ ನೆರಳಿನೊಳಗೆ ನಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋದ್ರೆ ಅದು ಒಳ್ಳೆಯದು ಒಂದ್ ವೇಳೆ ನಾವು ತಿರುಗಾಡಲೇಬೇಕು ಹೊರಗೆ ಹೋಗಲೇಬೇಕು ಅಂತಂದಾಗ ಸಂಪೂರ್ಣವಾದಂತಹ ಹತ್ತಿ ಬಟ್ಟೆಯನ್ನು ಧರಿಸಿಕೊಂಡು ತಲೆಗೆ ಒಂದು ಕ್ಯಾಪ್ ಇರಬೇಕು ಟಪ್ಪಿಗೆ ಇರಬೇಕು ಆಮೇಲೆ ಛತ್ರಿ ಸಾಧ್ಯ ಆಯ್ತು ಅಂತಂದ್ರೆ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಕಣ್ಣಿಗೆ ತಂಪು ಕನ್ನಡಕ ಹಾಕೊಂಡು ನಾವು ನಮ್ಮ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅದರಿಂದ ಸ್ವಲ್ಪ ರಕ್ಷಣೆ ಸಿಗ್ತದೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಿರ್ಜಲೀಕರಣ ಆಗುವಂತದ್ದು ಡಿಹೈಡ್ರೇಷನ್ ಆಗುವಂಥದ್ದು ಈ ಸಮಯದೊಳಗೆ ಭಾಳ ಇರ್ತದ ಅದರಿಂದನೇ ಶರೀರಕ್ಕೆ ತೊಂದರೆ ಆಗ್ತದ ಅದಕ್ಕೆ ಯಾವತ್ತೂ ಸಾಕಷ್ಟು ಪ್ರಮಾಣದೊಳಗೆ ನೀರನ್ನ ದ್ರವಹಾರವನ್ನ ನಾವು ತಗೊಳ್ಳೋದ್ರ ಕಡೆ ಲಕ್ಷ ಕೊಡಬೇಕು ವಿಶೇಷವಾಗಿ ಹೊರಗೆ ಹೋಗುವಂತಹ ಸಮಯದೊಳಗೆ ನಾವು ಸಂಪೂರ್ಣವಾಗಿ ಸಾಕಷ್ಟು ಪ್ರಮಾಣದೊಳಗೆ ನೀರನ್ನು ಸೇವಿಸಿರಬೇಕು ಅನ್ನುವಂಥ ಒಂದು ವಿಚಾರ ಗಮನಿಸಬೇಕು ಕಳೆದ ವಾರ ನಾವು ಏನು ಅನ್ಕೊಂಡಿದ್ವಿ ಅದೇ ರೀತಿಯಾದಂತಹ ವಾತಾವರಣ ಬಹುಶಃ ಉಷ್ಣಾಂಶದ ವಿಷಯದೊಳಗೆ ಅದಕ್ಕಿಂತ ತೀವ್ರತರವಾದಂತಹ ಒಂದು ಬೇಗೆಯನ್ನು ನಾವು ಅನುಭವಿಸಿದ್ದೀವಿ ಅಂತ ಹೇಳಿ ಇಲ್ಲಿ ತನಕ ನಾವು ಚರ್ಚೆ ಮಾಡಿದ್ವಿ ವಾರ ಮುಗಿತ ಬಂದಂಗ ಕೊನೆ ಎರಡು ದಿವಸಗಳಲ್ಲಿ ಸ್ವಲ್ಪ ವಾತಾವರಣದ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇದ್ದು ಸೋಮವಾರ ದಿವಸ ನಾವು ಅನ್ಕೊಂಡಿದ್ವಿ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು ಅಂತ ಹೇಳಿ ಆಮೇಲೆ ಇವತ್ತಿನ ದಿವಸ ಮಂಗಳವಾರ ದಿವಸ ಕೂಡ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ಸೂಚನೆ ಇತ್ತು ಆದ್ಮೇಲೆ ರವಿವಾರ ದಿವಸ ಅದ್ಭುತವಾದಂತಹ ಒಂದು ಮಳೆಯನ್ನ ನಾವು ವಿಶೇಷವಾಗಿ ತಮ್ಮ ಗಮನಕ್ಕೂ ಬಂದದೆ ಮಾಧ್ಯಮಗಳ ಮೂಲಕ ತಾವು ತಿಳ್ಕೊಂಡಿದ್ದೀರಿ ಬೆಂಗಳೂರಿನೊಳಗ ಕುಂಭದ್ರೋಣ ಹಾಲಿ ಕಲ್ಲಿನ ಮಳೆಯಾಗಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ದನ್ನ ನಾವು ನೋಡ್ತಾ ಇದ್ದೀವಿ ಜನರು ಅದೇ ರೀತಿಯಾಗಿ ದಕ್ಷಿಣದ ಜಿಲ್ಲೆಗಳಲ್ಲಿ ಆಗಿರಬಹುದು ಆಮೇಲೆ ಬಳ್ಳಾರಿ ಕೊಪ್ಪಳಗಳಲ್ಲಿ ಕೂಡ ಸ್ವಲ್ಪ ಜಲ್ದಿನೇ ಈ ಮಳೆ ಆಗಿರೋದು ನಮ್ಮ ಗಮನಕ್ಕೆ ಅದ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ನಾವು ಅನ್ಕೊಂಡಂತಹ ಒಂದು ವಾತಾವರಣ ಈ ವಾರ ಇತ್ತು ಅಂತ ಹೇಳಿ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಸಹಿತ ನಾವು ಈ ಒಂದು ವಿಜ್ಞಾನದ ಸಹಾಯದಿಂದ ಏನು ನಾವು ತಿಳ್ಕೊಳ್ತಾ ಇದ್ದೀವಿ ಅಂತಹ ಒಂದು ನಿಖರವಾದಂತಹ ವಾತಾವರಣದ ಮುನ್ಸೂಚನೆ ಇರಬಹುದು ಅನ್ನುವಂತ ಲೆಕ್ಕ ಹಾಕೊಂಡನೇ ನಮ್ಮ ಎಲ್ಲ ಕೆಲಸಗಳನ್ನು ನಾವು ಮುಂದುವರಿಸಿಕೊಂಡು ಇವತ್ತಿನ ದಿವಸ ಹೋಗ್ಬೇಕಾಗಿದೆ ತಾವು ಮುಂಗಾರು ಆಗಮನದ ಬಗ್ಗೆ ಕುತೂಹಲಿಗಳಾಗಿದ್ದೀರಿ ಅದನ್ನು ನಾನು ತಮ್ಮ ಗಮನಕ್ಕೆ ತಂದೆ ತರ್ತೀರಿ ಮುಂಗಾರು ಆಗಮನ ಸಾಮಾನ್ಯವಾಗಿ ಕೇರಳ ತಿರಕ ಜೂನ್ ಒಂದನೇ ತಾರೀಕು ಬರುವಂಥದ್ದು ತಮಗ ಗೊತ್ತೇ ಇರುವಂಥದ್ದು ಇದ್ರೊಳಗೆ ಹೆಚ್ಚು ಕಡಿಮೆ ಏಳು ದಿವಸಗಳು ಆಗ್ತಾವ ಅನ್ನುವಂಥ ಒಂದು ಸೂಚನೆ ಭಾರತೀಯ ಹವಾಮಾನ ಇಲಾಖೆಯವರು ಕೊಡ್ತಾ ನಮಗೆ ಬಂದಿದ್ದಾರೆ ತಮ್ಮ ಗಮನಕ್ಕೆ ತರೋದೇನಪ್ಪ ಅಂತಂದ್ರೆ ಈ ಮುಂಗಾರು ಇದೇ ತಾರೀಕಿಗೆ ಬರ್ತದ ಅನ್ನುವಂತ ಸೂಚನೆ ಏನದ ನಮ್ಮ ಇಲಾಖೆಯವರು ಎರಡ್ ಸಾವಿರದ ಐದರಿಂದ ಕೊಡ್ಕೋತಾ ಬಂದಿದ್ದಾರೆ ಅದಕ್ಕಿಂತ ಮೊದಲ ಈ ವ್ಯವಸ್ಥೆ ಇರಲಿಲ್ಲ ಯಾವಾಗ ಬರ್ತದ ಅದು ಗೊತ್ತಾಗ್ತಾ ಇರಲಿಲ್ಲ ಅವಾಗ ರೈತರು ತಾವು ಒಂದು ಊಹೆ ಮೇಲೆ ತಮ್ಮ ಅನುಭವಗಳ ಮೇಲೆ ತಾವು ಕಂಡ್ಕೊಳ್ತಾ ಇದ್ರಿ ಮುಂದೇನ್ ಮಾಡಬೇಕು ಅನ್ನುವಂಥದ್ದು ಗೊತ್ತಿರಲಿಲ್ಲ ಯಾವ ರೀತಿ ತಯಾರಾಗಬೇಕು ಅನ್ನುವಂತಹ ವಿಚಾರಗಳು ಅವಾಗ ಹೊಳಿತಾ ಇರಲಿಲ್ಲ ಆದರೂ ಕೂಡ ನಾವು ಮುಂಗಾರು ಆಗಮನಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ನಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಆದರೆ ಎರಡು ಸಾವಿರದ ಐದರ ನಂತರ ಪರಿಸ್ಥಿತಿ ಬದಲಾವಣೆ ಆಗಿದೆ ಅದರ ನಂತರ ಯಾವಾಗ ಮುಂಗಾರು ಬರ್ತದ ನಮ್ಮ ಪ್ರದೇಶಕ್ಕೆ ಯಾವಾಗ ಬರ್ತದ ಮತ್ತು ಎಷ್ಟು ಬರ್ತದ ಇವೆಲ್ಲ ವಿಚಾರಗಳನ್ನು ಭಾರತೀಯ ಹವಾಮಾನ ಇಲಾಖೆಯವರು ತಮ್ಮದೇ ಆದಂತಹ ಒಂದು ಮಾಡೆಲ್ ಮೂಲಕ ನಮಗೆ ಹೇಳ್ತಾ ಬಂದಿದ್ದಾರೆ ಇದು ದೇಶೀಯವಾಗಿ ಅಭಿವೃದ್ಧಿ ಪಡಿಸಿದಂತಹ ತಂತ್ರಜ್ಞಾನದ ಆಧಾರದ ಮೇಲೆ ಅವ್ರು ಹೇಳ್ತಾ ಇರುವುದು ನಮಗೆಲ್ಲಾರಿಗೂ ಒಂದು ಹೆಮ್ಮೆ ವಿಷಯ ಅಂತ ಹೇಳಿ ಒಂದು ಸ್ಟಾಟಿಸ್ಟಿಕಲ್ ಮಾಡೆಲ್ ಅಂಕಿಸಂಖ್ಯಾ ಪದ್ಧತಿಯನ್ನ ಅವರು ಆಧಾರವಾಗಿ ಇಟ್ಟುಕೊಂಡು ಯಾವಾಗ ಬರ್ತದ ಅನ್ನುವಂತ ಸೂಚನೆಯನ್ನ ನಮಗೆ ಕೊಡ್ತಾ ಇದ್ದಾರೆ ಅದು ಬರ್ಬೇಕಾಯ್ತಪ್ಪಾ ಅಂತಂದ್ರೆ ಅನೇಕ ಆಧಾರಗಳನ್ನ ಅಧ್ಯಯನ ಮಾಡಿ ಕೂಡಿ ಕಳೆದು ವಿಶ್ಲೇಷಣೆ ಮಾಡಿ ಆಮೇಲೆ ಇವತ್ತಿನ ದಿವಸ ಇದು ಇಲ್ಲಿಗೆ ಬರ್ತದ ಅನ್ನುವಂತ ಸೂಚನೆಯನ್ನ ತಜ್ಞರು ಕೊಡ್ತಾರೆ ಮನ್ಸೂನ್ ಬರ್ತದ ಅಂತಂದ್ರ ಅದಕ್ಕೆ ಆಧಾರ ಆಗಿರುವಂಥ ಅಂಶಗಳು ಯಾವುವು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ನೀವು ತಿಳ್ಕೊಳ್ಬೇಕಾದಂಥದ್ದು ಯಾಕಪ್ಪ ಅಂತಂದ್ರ ಅದಕ್ಕೆ ಅದರದೇ ಆದಂತಹ ಒಂದು ವಿಜ್ಞಾನ ಇದೆ ಅದಕ್ಕೆ ಯಾವ್ಯಾವ ಅಂಶಗಳ ಮೇಲೆ ಇದು ಆಧಾರ ಆಗಿರ್ತದ ಅನ್ನೋದು ತಿಳ್ಕೊಳ್ಳೋದು ತಮಗ ಅವಶ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ ಆರು ಅಂಶಗಳ ಆಧಾರ ಇದಕ್ಕದ ನಮ್ಮ ವಿಜ್ಞಾನಿಗಳು ಈ ಆರು ಅಂಶಗಳನ್ನ ತಮ್ಮ ಗಣನೆಗೆ ತಗೊಂಡು ಅದ್ರ ಮ್ಯಾಲ ಅಧ್ಯಯನ ಮಾಡಿ ಹಾ ಇವತ್ತಿನ ದಿವಸ ಇದು ಮುಂಗಾರು ಬರ್ತದ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಒಂದೇ ಅಂಶ ಏನಪ್ಪ ಅಂತಂದ್ರೆ ವಾಯವ್ಯ ಭಾರತದೊಳಗ ಕನಿಷ್ಠ ತಾಪಮಾನ ಎಷ್ಟಿರ್ತದ ಸರಾಸರಿ ಕನಿಷ್ಠ ತಾಪಮಾನ ಅನ್ನೋದನ್ನ ಲೆಕ್ಕ ಹಾಕ್ತಾರ ಎರಡನೇ ಅಂಶ ಏನಪ್ಪಾ ಅಂತಂದ್ರೆ ದಕ್ಷಿಣ ಭಾರತದೊಳಗ ಮುಂಗಾರು ಪೂರ್ವ ಮಳೆಯ ಗರಿಷ್ಠ ಪ್ರಮಾಣದ ಸಮಯ ಎಷ್ಟು ಏನು ಅನ್ನೋದ್ರ ಬಗ್ಗೆ ಇದು ಕೂಡ ಗಣನೆಗೆ ಬರ್ತದೆ ಆಮೇಲೆ ದಕ್ಷಿಣ ಚೀನಾ ಸಮುದ್ರ ಇದು ನಮ್ಮಿಂದ ಬಹಳ ದೂರದ ಆದರೂ ಕೂಡ ಅದರ ಪರಿಣಾಮ ನಮ್ಮ ಮೇಲೆ ಆಗ್ತದ ದಕ್ಷಿಣ ಚೀನಾ ಸಮುದ್ರದೊಳಗ ಏನು ಸೂರ್ಯನ ಕಿರಣಗಳು ಹೊರಗೆ ಹೋಗ್ತಾ ಇರ್ತಾವಲ್ಲ ಭೂಮಿ ಬಿಟ್ಟು ಅಥವಾ ಸಮುದ್ರವನ್ನ ಬಿಟ್ಟು ಮೇಲೆ ಹೋಗ್ತಿರ್ತಾವಲ್ಲ ಅಂಥ ವಿಕಿರಣದ ಅಲೆಗಳನ್ನ ಸಹಿತ ಇಲ್ಲಿ ಲೆಕ್ಕ ಹಾಕಲಾಗ್ತದ ಅದ್ರ ಜೊತೆಗೆ ಆಗ್ನೇಯ ಹಿಂದೂ ಮಹಾಸಾಗರ ಮತ್ತು ಈಶಾನ್ಯ ಹಿಂದೂ ಮಹಾಸಾಗರಗಳ ಮೇಲೆ ಏನು ಗಾಳಿಯ ಚಲನೆ ಇರ್ತದ ಆ ಚಲನೆಯ ಬಗ್ಗೆ ಕೂಡ ಗಮನ ಹರಿಸಿ ಅಧ್ಯಯನ ಮಾಡ್ಲಾಗ್ತದ ಇದ್ರ ಜೊತೆಗೆ ಶಾಂತ ಮಹಾಸಾಗರ ನಿಮಗೆ ಗೊತ್ತದ ವಾಯವ್ಯ ಶಾಂತ ಮಹಾಸಾಗರದೊಳಗೆ ಸರಾಸರಿ ಸಮುದ್ರ ಮಟ್ಟದ ಒತ್ತಡ ಎಷ್ಟಿರ್ತದ ಅನ್ನೋದನ್ನು ಕೂಡ ಇಲ್ಲಿ ಲೆಕ್ಕ ಹಾಕಿ ಅದನ್ನ ಆಧಾರ ಆಗಿಟ್ಕೊಂಡು ಮುಂಗಾರು ಆಗಮನದ ಬಗ್ಗೆ ಇಲಾಖೆ ನಮಗೆ ಸೂಚನೆ ಕೊಡ್ತದೆ ಅಂದ್ರ ಈ ಎಲ್ಲಾ ಅಂಶಗಳು ಸುಮಾರು ಆರು ಅಂಶಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಇದು ಒಂದೇ ದಿವಸದ್ದು ಅಲ್ಲ ಇದೇ ಸೀಸನ್ ಒಳಗ ಅಂತಲ್ಲ ಸುಮಾರು ದಿನಗಳವರೆಗೆ ಈ ಒಂದು ಸಂಶೋಧನೆ ನಡೆದಿರ್ತದ ಅದು ನಿರಂತರವಾಗಿ ನಡೆದಿರ್ತದ ಇದನ್ನ ಆಧಾರ ಆಗಿಟ್ಕೊಂಡು ಹೌದ್ ಕೇರಳಕ್ಕೆ ಈ ದಿವಸ ಆಗಮನ ಆಗ್ತದ ಅನ್ನುವಂಥ ಒಂದು ಸೂಚನೆಯನ್ನ ಅವರು ಕೊಡ್ತಾರೆ ಅಂದ್ರೆ ಇದರ ಮಹತ್ವ ಎಷ್ಟದ ಅನ್ನೋದನ್ನ ತಾವೆಲ್ಲ ಗಮನಿಸ್ಬೇಕು ಆದ್ಮೇರೆ ಭಾರತೀಯ ಹವಾಮಾನ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದ ಅಲ್ಲಿಯ ಕೌಶಲ್ಯದ ಬಗ್ಗೆ ನಮಗ ಹೆಮ್ಮೆ ಆಗಬೇಕು ಯಾಕಪ್ಪ ಅಂತಂದ್ರ ಎರಡು ಸಾವಿರದ ಐದಕ್ಕೇನು ಏನು ಶುರು ಮಾಡಿದ್ರು ಅಲ್ಲಿಂದ ಇಲ್ಲಿ ತನಕ ಅಂದ್ರೆ ಇಪ್ಪತ್ತೆರಡನೇ ಇಸ್ವಿ ತನಕ ಏನು ಹದಿನೆಂಟು ವರ್ಷಗಳು ಕಳೆದ ಈ ಹದಿನೆಂಟು ವರ್ಷಗಳಲ್ಲಿ ಒಂದೇ ಒಂದು ವರ್ಷ ಎರಡ್ ಸಾವಿರದ ಹದಿನೈದನ್ನ ಹೊರತುಪಡಿಸಿದ್ರೆ ಉಳಿದ ಹದಿನೇಳು ವರ್ಷಗಳಲ್ಲಿ ಮುನ್ಸೂಚನೆ ಕರಾರವಾಕ್ಕಾಗಿ ನಿಖರವಾಗಿ ಬಂದದ ಅನ್ನೋದು ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ ಯಾಕಪ್ಪ ಅಂತಂದ್ರೆ ಇದ್ರ ಮೇಲೆ ನಾವು ಸಂಪೂರ್ಣವಾಗಿ ಅವಲಂಬನ ಆಗಬಹುದು ಅನ್ನುವಂಥ ಒಂದು ವಿಶ್ವಾಸವನ್ನ ನಮಗ ಇದು ತುಂಬುತ್ತದೆ ಅನ್ನುವಂಥದ್ದನ್ನ ತಾವು ಗಮನಿಸಬೇಕು ಒಂದು ಉದಾಹರಣೆಗಾಗಿ ನಾನು ಒಂದು ಐದು ವರ್ಷಗಳು ಯಾವ ರೀತಿ ಮುನ್ಸೂಚನೆ ಇತ್ತು ಮತ್ತು ಯಾವ ರೀತಿ ಆಯಿತು ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನೋಡಿರಿ ಎರಡು ಸಾವಿರದ ಹದಿನೆಂಟರೊಳಗೆ ಇಪ್ಪತ್ತೊಂಬತ್ತು ಕೇರಳ ತೀರಕ್ಕೆ ಬರ್ತದ ಮಾನ್ಸೂನ್ ಅಂತ ಹೇಳಿ ಹೇಳಿದ್ರು ಆಶ್ಚರ್ಯ ಅದೇ ದಿವಸ ಕೇರಳ ತೀರಕ್ಕೆ ಆಗಮನ ಆಯಿತು ಇದು ಎರಡು ಸಾವಿರದ ಹದಿನೆಂಟರೊಳಗೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಜೂನ್ ಆರನೇ ತಾರೀಕು ಬರ್ತದ ಅಂತ ಹೇಳಿ ಹೇಳಿದ್ರು ಅದು ಜೂನ್ ಎಂಟನೇ ತಾರೀಕು ಬಂತು ಎರಡು ಸಾವಿರದ ಇಪ್ಪತ್ತರೊಳಗೆ ಜೂನ್ ಐದನೇ ತಾರೀಕು ಬರ್ತದ ಅಂತ ಹೇಳಿ ಹೇಳಿದ್ರು ಅದು ಬಂದದ್ದು ಜೂನ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೊಂದರೊಳಗ ಮೇ ಮೂವತ್ತೊಂದಕ್ಕೆ ಬರ್ತದೆ ಅಂತ ಹೇಳಿ ಹೇಳಿದ್ರು ಅದು ತಲುಪಿದ್ದು ಜೂನ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರೊಳಗ ಇಪ್ಪತ್ತೇಳು ಮೇ ಈ ದಿನ ಬರ್ತದಂತ ಹೇಳಿ ಹೇಳಿದ್ರು ಅದು ತಲುಪಿದ್ದು ಮೇ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಅನಿಸಬಹುದು ಈ ತಾರೀಖು ಹೇಳಿದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಅದಾವಲ್ರಿ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ರಿ ಆದ್ಮೇರೆ ಇಲ್ಲಿ ತಮ್ಮ ಗಮನಕ್ಕ ನಾನು ಹಿಂದನು ತಂದಿನಿ ಈಗನು ತರುದೇನಪ್ಪಾ ಅಂತಂದ್ರ ಈ ದಿನಾಂಕ ಏನಿರ್ತದ ಅವರು ಘೋಷಣೆ ಮಾಡಿದಂತಹ ದಿನಾಂಕ ಅದರೊಳಗೆ ನಾವು ನಾಲ್ಕು ದಿವಸ ಹೆಚ್ಚು ಮಾಡಬಹುದು ಇಲ್ಲ ನಾಲ್ಕು ದಿವಸ ಕಡಿಮೆ ಮಾಡಬಹುದು ನಾಲ್ಕು ದಿವಸ ಮೊದಲ ರೇಪ್ ತಲುಪಬಹುದು ಅಥವಾ ನಾಲ್ಕು ದಿವಸ ಆ ನಂತರ ಆದ್ರೂ ತಲುಪಬಹುದು ಸ್ಟ್ಯಾಂಡರ್ಡ್ ಎರರ್ ಅಂತ ಹೇಳಿ ಕರೀತಾರೆ ಇದನ್ನ ಇದು ನಾಲ್ಕು ದಿವಸದಿರ್ತದ ನಾಲ್ಕು ದಿವಸ ಸುತ್ತಮುತ್ತ ಆ ಗಮನ ಆಗ್ತದ ಅನ್ನುವಂಥದ್ದು ಇದನ್ನ ನಾವು ತಿಳ್ಕೊಂಡೀವಪ್ಪ ಅಂತಂದ್ರೆ ನಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ನಮಗೆ ಬಹಳ ಸರಳ ಆಗ್ತದ ಆದ್ಮೇಲೆ ಈಗ ಈ ವರ್ಷದ್ದು ಯಾವಾಗ ಬರ್ತದ ಅನ್ನುವಂಥದ್ದು ಇನ್ನು ಹೇಳಿಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ರಿ ಅದನ್ನು ನಾನು ತಮ್ಮ ಮುಂದೆ ಈಗ ಹೇಳ್ತಾ ಇದ್ದೀನಿ ಈ ಸಲ ಭಾರತೀಯ ಹವಾಮಾನ ಇಲಾಖೆಯವರು ಜೂನ್ ನಾಲ್ಕಕ್ಕೆ ಕೇರಳ ತೀರಕ್ಕ ಮುಂಗಾರು ಬರ್ತದ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಜೂನ್ ನಾಲ್ಕಕ್ಕೆ ಅಂತಂದ್ರೆ ಈಗಾಗಲೇ ಹೇಳದಂಗ ನಾಲ್ಕು ದಿವಸ ಇದ್ರೊಳಗ ಆ ಕಡೆ ಆದರೂ ಆಗ್ಬೋದು ನಾಲ್ಕು ದಿವಸ ಈ ಕಡೆ ಆದರೂ ಆಗ್ಬೋದು ಅಂದ್ರ ಮೇ ಇಪ್ಪತ್ತೆಂಟರಿಂದ ಜೂನ್ ಎಂಟರ ತನಕ ಈ ಏನು ವ್ಯಾಪ್ತಿ ಅದ ಈ ವ್ಯಾಪ್ತಿ ಒಳಗ ಯಾವುದೇ ದಿನ ಕೇರಳ ತೀರಕ್ಕೆ ಮುಂಗಾರು ಬರಬಹುದು ಆದರೂ ಕೂಡ ಬಹಳಷ್ಟು ಅಧ್ಯಯನಗಳು ಹೇಳ್ತಾ ಇದ್ದಾವೆ ಈ ಸಲ ಜೂನ್ ಎಂಟಕ್ಕೆ ಬರಬಹುದು ಅಂತ ಹೇಳಿ ಅದನ್ನ ಟ್ರ್ಯಾಕ್ ಕೂಡ ಮಾಡ್ತಾ ಇರ್ತೀವಿ ಎಲ್ಲೆಲ್ಲಿ ಬರ್ತಾ ಇದೆ ಏನೇನು ಆಗ್ತಾ ಇದೆ ಅನ್ನುವಂತ ಮಾತನ್ನ ನಾವು ತಮಗ ತಿಳಿಸ್ತಾ ಇರ್ತೀವಿ ಆದಷ್ಟು ಜಲ್ದಿ ಬರಲಿ ಅಂತ ಹೇಳಿ ನಾವು ನೀವು ಕೂಡ ಅಪೇಕ್ಷಾ ಮಾಡೋಣ ಸಾಮಾನ್ಯವಾಗಿ ಈ ಕೇರಳ ತೀರಕ್ಕೆ ಬರೋದಕ್ಕಿಂತ ಮೊದಲು ಮುಂಗಾರು ಮಳೆ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದೊಳಗೆ ಶುರು ಅದು ಹೆಚ್ಚು ಕಡಿಮೆ ಮೇ ಹದಿನೆಂಟರ ನಂತರ ಈ ಚಟುವಟಿಕೆಗಳು ಶುರು ಆಗ್ತವೆ ಈಗಾಗಲೇ ಅಲ್ಲಿ ಮಾನ್ಸೂನ್ ಮಾರುತಗಳ ಚಲನೆಯ ಒಂದು ಚಟುವಟಿಕೆ ಶುರು ಆಗ್ಯದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಅಲ್ಲಿ ಅದನ್ನ ಅಧ್ಯಯನ ಮಾಡ್ತಾ ಇದ್ದಾರೆ ಆಗ್ನೇಯ ಬಂಗಾಳ ಕೊಲ್ಲಿ ದಕ್ಷಿಣ ಅಂಡಮಾನ್ ಸಮುದ್ರ ಮತ್ತು ನಿಕೋಬಾರ್ ದ್ವೀಪ ಸಮೂಹದ ಕೆಲವು ಪ್ರದೇಶಗಳಲ್ಲಿ ಮಾನ್ಸೂನ್ ಮುಂದುವರಿತಾ ಇದೆ ಅನ್ನುವಂತಹ ಮಾತು ಹೇಳ್ತಾ ಇದ್ದಾರೆ ಆಮೇಲೆ ಮುಂದಿನ ಪ್ರದೇಶಗಳಲ್ಲಿ ಅಂತಂದ್ರೆ ದಕ್ಷಿಣ ಬಂಗಾಳ ಕೊಲ್ಲಿ ಇರಬಹುದು ಅಂಡಮಾನ್ ಸಮುದ್ರ ಇರಬಹುದು ನಿಕೋಬಾರ್ ದ್ವೀಪಗಳ ಇನ್ನುಳಿದ ಪ್ರದೇಶಗಳಿರಬಹುದು ಇಲ್ಲೆಲ್ಲ ಮುಂದಿನ ಕೆಲವು ದಿನಗಳಲ್ಲಿ ಮುಂಗಾರು ಮುಂದುವರಿಯುವಂತ ಎಲ್ಲ ಸಾಧ್ಯತೆಗಳು ಅದಾವ ಮತ್ತೆ ಅದಕ್ಕ ಮುಂದುವರಿಯುವುದಕ್ಕ ಶಕ್ತಿ ತುಂಬುವುದಕ್ಕ ಎಲ್ಲ ಪರಿಸ್ಥಿತಿ ಅನುಕೂಲಕರ ಆಗ್ಯಾವ ಅನ್ನುವಂಥ ಮಾತನ್ನ ತಜ್ಞರು ಹೇಳುತ್ತಾ ಇದ್ದಾರೆ ಇದು ಬಹಳ ಖುಷಿ ಕೊಡುವಂತಹ ವಿಚಾರ ಸಾಮಾನ್ಯವಾಗಿ ಮುಂಗಾರು ಬರ್ತಾ ಇದೆ ಅನ್ನುವಂತಹ ನಾವು ಹಿಂದೆ ಅನೇಕ ಸಲ ನೋಡಿವಿ ಯಾವುದೋ ಒಂದು ಚಂಡಮಾರುತ ಬಂತು ಅದರಿಂದಾಗಿ ನಮ್ಮ ಮುಂಗಾರು ಡಿಲೇ ಆಯಿತು ವಿಳಂಬ ಆಯಿತು ಅನ್ನುವಂಥ ಪರಿಸ್ಥಿತಿ ಇರ್ತದೆ ಸದ್ಯದ ಮಟ್ಟಿಗೆ ಅಂಥ ಯಾವ ಪರಿಸ್ಥಿತಿಗಳು ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ತಜ್ಞರು ಅದು ಸಮಾಧಾನದ ವಿಷಯ ಆದಷ್ಟು ಸರಿಯಾದ ಸಮಯಕ್ಕೆ ಮುಂಗಾರು ಬರಲಿ ಅಂತ ಹೇಳಿ ನಾವು ಕೂಡ ಆಶಾ ಮಾಡೋಣ ಇನ್ನೊಂದು ವಿಚಾರ ತಮ್ಮ ಗಮನದೊಳಗು ಇರಲಿ ಮುಂಗಾರು ಆರಂಭದ ಬಗ್ಗೆ ಹೇಳಬೇಕು ಅಂತಂದ್ರ ಭಾರತೀಯ ಹವಾಮಾನ ಇಲಾಖೆ ಕೇರಳಕ್ಕೆ ಸಂಬಂಧಪಟ್ಟಂಗ ಒಂದು ಒಳ್ಳೆ ಸೂಚನೆಯನ್ನ ಕೊಟ್ಟದ ಏನಪ್ಪಾ ಅಂತಂದ್ರ ಕೇರಳದೊಳಗೆ ಏನು ಮುಂಗಾರು ಶುರು ಆಗ್ತದ ಅದು ಭಾರಿ ಅದ್ಭುತವಾಗಿ ಶುಭಾರಂಭ ಆಗ್ತದ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಇದಕ್ಕ ಆಧಾರ ಕೂಡ ಅದ ಏನು ಅಂತಂದ್ರ ಕೇರಳದೊಳಗ ಮುಂಗಾರು ಪೂರ್ವ ಮಳೆ ಏನದ ಅಂದ್ರೆ ಬೇಸಿಗೆ ಮಳೆ ಏನದವ ಅವು ಬಹಳ ಕಡಿಮೆ ಆಗ್ಯಾವ ಈ ಸಲ ಎಷ್ಟ ಆಗ್ಬೇಕು ಅಷ್ಟಾಗಿಲ್ಲ ಶೇಕಡಾ ಇಪ್ಪತ್ತು ಷ್ಟು ಇದ್ರೊಳಗ ಕಡಿಮೆ ಆದಂತಹ ಒಂದು ದಾಖಲೆಗಳು ಅದಾವ ಮತ್ತ ಇದು ಹಿಂಗಾಗಿದ್ದರಿಂದಾಗಿ ಉಷ್ಣಾಂಶ ಜಾಸ್ತಿ ಆಗಿದೆ ಅಂದ್ರೆ ಧಗೆ ಜಾಸ್ತಿಯಾಗಿದೆ ಆದ್ರ ಮಳೆ ಕಡಿಮೆ ಆಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಹಿಂಗಾಗಿ ಏನಾಗ್ತದಪ್ಪ ಅಂತಂದ್ರ ಧಗೆ ಹೆಚ್ಚಾಯ್ತು ಉಷ್ಣಾಂಶ ಹೆಚ್ಚಾಯ್ತು ಮಳೆ ಕಡಿಮೆ ಆಯ್ತು ಅಂತಂದಾಗ ವಾತಾವರಣದ ಒತ್ತಡ ಏನಿರ್ತೈತಿ ಅದು ಕಡಿಮೆ ಆಗಕ ಶುರು ಆಗ್ತದೆ ಇಂಥ ಒಂದು ಸಂದರ್ಭದೊಳಗ ಮುಂಗಾರು ಬಂತು ಅಂತಂದ್ರ ಬಹಳ ಅದ್ಭುತವಾದಂತಹ ಮಳೆ ಕೇರಳದೊಳಗ ಬರಬಹುದು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇದಕ್ಕ ಅವರು ಕೊಡುವಂತಹ ಒಂದು ಉದಾಹರಣೆ ಅಂದ್ರೆ ಸಾಕ್ಷಿ ಅಂತಂದ್ರ ಕಳೆದ ವರ್ಷ ಏನಾಗಿತ್ತು ಮೇನೊಳಗ ಸಾಕಷ್ಟು ಪ್ರಮಾಣದೊಳಗ ಮಳೆಯಾಗಿತ್ತು ಹೋದ ವರ್ಷ ಶೇಕಡಾ ತೊಂಬತ್ತೈದರಷ್ಟು ಹೆಚ್ಚಿನ ಮಳೆ ಮೇದೊಳಗೆ ಆಗಿತ್ತು ಎಲ್ಲಿ ಕೇರಳದೊಳಗೆ ಜೂನ್ದೊಳಗೆ ಏನಾಯ್ತಪ್ಪ ಅಂತಂದ್ರೆ ಮುಂಗಾರು ಮಳೆ ಬಹಳಷ್ಟು ಕಡಿಮೆ ಆಯಿತು ಶೇಕಡಾ ಐವತ್ತೆರಡರಷ್ಟು ಕಡಿಮೆ ಆಯಿತು ಅನ್ನುವಂಥ ಒಂದು ಅಂಕಿ ಸಂಖ್ಯೆಯನ್ನು ಅವರು ಹೇಳ್ತಾ ಇದ್ದಾರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈಗ ಅಲ್ಲಿ ಮಳೆ ಕಡಿಮೆ ಆಗಿದ್ದಕ್ಕೆ ಮುಂಗಾರು ಮಳೆ ಬಹಳ ಸಂಪಾಗಿ ಸುರಿತದ ಅನ್ನುವಂಥ ಮಾತು ಮೊದಲಿನ ಎರಡು ತಿಂಗಳು ಬಹಳ ಚಲೋ ಇರ್ತಾವ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮಲ್ಲಿಯೂ ಕೂಡ ಆಗಲಿ ಅಂತ ಹೇಳಿ ನಾವು ಅಪೇಕ್ಷಾ ಮಾಡೋಣ ಅಂತ ಮುಂಗಾರಿನ ಚಲನೆಗೆ ವಿಶ್ವದ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುವಂತಹ ಸ್ಥಿತ್ಯಂತರಗಳು ಕೂಡ ಕಾರಣ ಆಗ್ತಾವ ಅನ್ನುವಂಥ ಮಾತು ತಮಗ ಗೊತ್ತದ ಎಲ್ಲಿನೋ ಅನ್ನುವಂಥ ಒಂದು ಸ್ಥಿತಿಯಂತರದ ಬಗ್ಗೆ ಕೂಡ ತಮಗ ಗೊತ್ತದ ಶಾಂತ ಮಹಾಸಾಗರದೊಳಗ ಏನು ಬಿಸಿ ನೀರಿನ ಪ್ರವಾಹ ಇರ್ತದ ಅದರ ಕ್ರಿಯಾಶೀಲತೆಯಿಂದಾಗಿ ನಮ್ಮ ಭಾಗದೊಳಗ ಮಳೆ ಕಡಿಮೆ ಆಗುವಂತಹ ಒಂದು ಸಾಧ್ಯತೆಗಳು ಇರ್ತಾವ ಒಂದ್ ವೇಳೆ ಅದು ಕ್ರಿಯಾಶೀಲ ಇರಲಿಲ್ಲ ಅಂತಂದ್ರ ನಮ್ಮಲ್ಲಿ ಒಳ್ಳೆ ಮಳೆ ಆಗ್ತದ ಅನ್ನುವಂಥ ಮಾತು ಎಲ್ಡಿನೋ ಆಯ್ತು ಎಲ್ಡಿನೋ ಬಿಸಿ ನೀರಿನ ಪ್ರವಾಹ ಇದರ ವಿರುದ್ಧವಾದಂತಹ ಒಂದು ಪ್ರವಾಹ ಲಾನಿನ ಅನ್ನುವಂಥದ್ದು ಇದು ತಂಪು ನೀರಿನ ಪ್ರವಾಹ ಇದು ಕ್ರಿಯಾಶೀಲ ಇತ್ತು ಅಂತಂದ್ರೆ ನಮ್ಮ ಭಾಗದೊಳಗೆ ಒಳ್ಳೆ ಮಳೆ ಆಗ್ತದೆ ಅನ್ನುವಂಥದ್ದು ಈಗ ಏನಾಗಿದೆ ಅಂತಂದ್ರೆ ಅಲ್ಲಿಯ ಒಂದು ವಿದ್ಯಮಾನವನ್ನು ಕೂಡ ತಜ್ಞರು ಗಮನಿಸ್ತಾ ಇದ್ದಾರೆ ಅದು ವರ್ಷ ಪೂರ್ತಿ ಗಮನಿಸುವಂತದ್ದು ನಿರಂತರವಾಗಿ ಗಮನಿಸುವಂತಹದ್ದು ಅಂತ ಒಂದು ಎಲ್ಲಿನೋದ ಒಂದು ಕ್ರಿಯಾಶೀಲತೆ ಏನದ ಈಗ ತಟಸ್ಥವಾಗಿದೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಹಿಂದೂ ಮಹಾಸಾಗರದೊಳಗೆ ಏನು ದ್ವಿಧ್ರುವ ಉಷ್ಣಾಂಶದ ಏರ್ಪೇರುಗಳದವ ಅವು ಕೂಡ ತಟಸ್ಥ ಆಗ್ಯಾವ ಇಂಥ ಒಂದು ಸನ್ನಿವೇಶಗಳು ಮುಂಗಾರು ಹಂಗಾಮಿನ ತನಕ ಮುಂದುವರಿತಾ ಇದ್ದಾವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಇದ್ರ ಬಗ್ಗೆ ವಿಜ್ಞಾನಿಗಳು ಅಷ್ಟು ತಲೆ ಕೆಡಿಸಿಕೊಂಡಿಲ್ಲ ಈಗಾಗಲೇ ಕಳೆದ ವಾರ ಅವರು ಹೇಳದಂಗ ಈ ಸಲ ಮುಂಗಾರು ಸಾಮಾನ್ಯವಾಗಿರ್ತದ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಎಷ್ಟು ಮಳೆ ನಮಗ್ ಬರಬೇಕು ಅಷ್ಟು ಸರಾಸರಿಯಾದಂತಹ ಮಳೆಯನ್ನ ನಾವು ಈ ವರ್ಷ ತಗೊಳ್ತಾ ಇದ್ದೀವಿ ಅನ್ನುವಂತಹ ಮಾತು ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಆದ್ಮೀರಿ ಕಳೆದ ವಾರ ನಾವು ಎರಡು ಮಹತ್ವದ ದಿನಗಳನ್ನ ಆಚರಣೆ ಮಾಡಿದೀವಿ ಮೇ ಇಪ್ಪತ್ತನೇ ತಾರೀಕು ವಿಶ್ವ ಜೇನು ದುಂಬಿ ದಿನ ಅಂತ ಹೇಳಿ ಇನ್ನೊಂದು ಮೇ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ನಿನ್ನೆ ವಿಶ್ವ ಜೀವ ವೈವಿಧ್ಯ ದಿನ ಅಂಥೇಳಿ ವರ್ಲ್ಡ್ ಬಯೋಡೈವರ್ಸಿಟಿ ಡೇ ಅಂಥೇಳಿ ನಿನ್ನೆ ದಿನವನ್ನು ಆಚರಣೆ ಮಾಡಿದ್ವಿ ನಮ್ಮ ಬದುಕಿಗೆ ನಮ್ಮ ಉಳಿವಿಗೆ ಜೇನುದುಂಬಿಗಳು ಬಹಳ ಮುಖ್ಯವಾದಂಥವು ಯಾಕಪ್ಪ ಅಂತಂದ್ರೆ ನಮ್ಮ ಆಹಾರ ಏನು ಇವತ್ತು ತಯಾರಾಗ್ತಾ ಇದೆ ಧಾನ್ಯಗಳ ರೂಪದೊಳಗಿರ್ಬೋದು ಹಣ್ಣುಗಳ ರೂಪದೊಳಗಿರ್ಬೋದು ತರಕಾರಿಗಳ ರೂಪದೊಳಗಿರ್ಬೋದು ಇವೇನು ತಯಾರು ಆಗೋದಕ್ಕೆ ಪರಾಗಸ್ಪರ್ಶ ಕ್ರಿಯೆ ಬಹಳ ಮುಖ್ಯ ಇದರೊಳಗೆ ಜೇನುದುಂಬಿಗಳದ್ದು ಎತ್ತಿದ ಕೈ ಒಂದು ವೇಳೆ ಜೇನು ದುಂಬಿಗಳು ಇಲ್ಲ ಅಂತಂದ್ರೆ ಪರಾಗಸ್ಪರ್ಶ ಕ್ರಿಯೆ ನಡೆಯಂಗಿಲ್ಲ ನಮಗೆ ಆಹಾರ ಸಿಗಂಗಿಲ್ಲ ಅದಕ್ಕೆ ಇವತ್ತು ಅವುಗಳ ಉಳಿವು ಬಹಳ ಮುಖ್ಯ ಆಗಿದೆ ಆದ್ರೆ ಒಂದು ವರದಿ ಏನು ಹೇಳುತ್ತದಂತಂದ್ರೆ ಇಲ್ಲಿ ತನಕ ಈ ಜಗತ್ತಿನೊಳಗಿರುವಂಥ ಜೇನು ದುಂಬಿಗಳಲ್ಲಿ ಅರ್ಧಾಕರ್ಧ ನಿರ್ನಾಮಾಗಿವೆ ಕೇವಲ ಅರ್ಧ ಮಾತ್ರ ಉಳಿದಾವ ಅನ್ನುವಂಥ ಭಾಳ ಸಂಕಟದಾಯಕವಾದಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಜೇನು ದುಂಬಿಗಳ ಸಂತತಿಯ ವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿದೆ ಇವತ್ತು ಅಂತ ಸಾವಯವ ಕೃಷಿ ಇರಬಹುದು ನೈಸರ್ಗಿಕ ಕೃಷಿ ಇರಬಹುದು ಅಥವಾ ಸಹಜವಾದಂತಹ ಕೃಷಿ ಇರಬಹುದು ಅಂದ್ರೆ ರಾಸಾಯನಿಕ ಮುಕ್ತವಾದಂತಹ ಒಂದು ಕೃಷಿಯನ್ನು ಮಾಡಿ ಆ ಮೂಲಕ ನಮ್ಮ ಜೇನು ಹುಳುಗಳನ್ನು ನಾವು ಉಳಿಸಬೇಕಾಗಿದೆ ಆ ಮಟ್ಟಿಗೆ ಯಾವುದೇ ಕೀಟ ಆಗಿರ್ಬೋದು ಅಥವಾ ಮಿತ್ರಜೀವಿ ಆಗಿರ್ಬೋದು ಪಕ್ಷಿಗಳಾಗಿರ್ಬೋದು ಇವುಗಳನ್ನು ಉಳಿಸುವಂತಹ ಕೆಲಸವನ್ನ ಇವತ್ತಿನ ದಿವಸ ನಾವು ಮಾಡಬೇಕಾಗಿದೆ ಅದರೊಳಗ ಜೇನು ದುಂಬಿಗಳದು ಬಹಳ ದೊಡ್ಡ ಪಾತ್ರ ಖ್ಯಾತ ವಿಜ್ಞಾನಿಯಾಗಿದ್ದಂಥ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳ್ತಾರೆ ಅವರು ಆದರೂ ಜೀವ ಜಗತ್ತಿನ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಒಂದು ವೇಳೆ ಈ ಜಗತ್ತಿನಿಂದ ಜೇನುದುಂಬಿ ನಿರ್ನಾಮಾಗಿ ಹೋಯಿತು ಅಂತಂದ್ರೆ ಅದು ಹೋದ ನಾಲ್ಕು ವರ್ಷಗಳಲ್ಲಿ ಮಾನವ ಸಂತತಿ ಕೂಡ ನಿರ್ನಾಮ ಆಗ್ತದ ಅನ್ನುವಂಥ ಒಂದು ಎಚ್ಚರಿಕೆಯ ಮಾತನ್ನು ಅವರು ಹೇಳಿ ಹೋಗಿದ್ದಾರೆ ಇದನ್ನು ಕೇಳಿದ್ರೆ ತಮಗೆ ಅರ್ಥ ಆಗಬೇಕು ನಮಗೆಲ್ಲರಿಗೂ ಇದೊಂದು ಎಚ್ಚರಿಕೆ ಕರೆಗಂಟೆ ಅಂತ ಹೇಳಿ ಹೇಳ್ಬೋದು ಈ ಸಮಯ ಈಗಿನ ದಿನಗಳಲ್ಲಿ ನಾವು ರಾಸಾಯನಿಕಗಳಿಂದ ಅಥವಾ ಮಾಲಿನ್ಯದಿಂದಾಗಿ ಜೇನು ದುಂಬಿಗಳನ್ನಷ್ಟೇ ಅಲ್ಲ ಇತರ ಮಿತ್ರಕೀಟಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಹಂಗಾಗಬಾರ್ದು ಅದಕ್ಕೆ ನಾವೆಲ್ಲರೂ ಎಚ್ಚರದಿಂದ ಇರಬೇಕು ಮುಂದೆ ನಮ್ಮ ಬದುಕು ನಮ್ಮ ಸಂತತಿಯ ಬದುಕು ನಿರಾತಂಕವಾಗಿ ಮುಂದುವರಿಬೇಕಾಯ್ತಪ್ಪ ಅಂತಂದ್ರ ಜೇನು ದುಂಬಿ ಇರಬೇಕು ಅದರ ಜೊತೆಗೆ ಈ ಜೀವ ಜಗತ್ತಿನ ಎಲ್ಲ ವೈವಿಧ್ಯಮಯವಾದಂಥ ಸಸ್ಯಗಳಿರ್ಬೋದು ಪ್ರಾಣಿಗಳಿರ್ಬೋದು ಸೂಕ್ಷ್ಮಾಣುಜೀವಿಗಳಿರ್ಬೋದು ಎಲ್ಲವೂ ಇರಬೇಕಾಗ್ತದೆ ಯಾಕಂತಂದ್ರ ಈ ಜಗತ್ತು ನಡೆಯದೇ ಒಂದು ಆಹಾರ ಸರಪಣಿಯಿಂದ ಅಂಥ ಒಂದು ಆಹಾರ ಸರಪಣಿಯನ್ನು ಪ್ರತಿಯೊಂದು ಜೀವಿ ಕೂಡ ಇವತ್ತು ಹಂಚಿಕೊಂಡದ ಅದರದೇ ಆದಂತಹ ಒಂದು ಪಾತ್ರ ಈ ಒಂದು ಜೀವ ಜಗತ್ತಿನೊಳಗದ ಒಂದು ವೇಳೆ ಆ ಒಂದು ಕೊಂಡಿ ಇಲ್ಲ ಅಂತಂದ್ರ ಈ ಆಹಾರದ ಆಗಿರ್ಬೋದು ಅಥವಾ ಈ ಜೀವನ ಚಕ್ರ ಆಗಿರ್ಬೋದು ಸಂಪೂರ್ಣವಾಗಿ ತುಂಡಾಗಿ ಹೋಗುವಂಥ ಸಾಧ್ಯತೆಗಳು ಇರ್ತವೆ ಅದಕ್ಕೆ ಹಂಗಾಗಬಾರ್ದು ಈ ಜೀವನ ಚಕ್ರವನ್ನ ನಾವು ಮುಂದುವರಿಸಿಕೊಂಡು ಹೋಗುವಂತಹ ವ್ಯವಸ್ಥೆಯನ್ನ ಮಾಡಬೇಕು ವಿಶೇಷವಾಗಿ ಮನುಷ್ಯರ ಮೇಲೆ ಇದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಇಲ್ಲಿ ತನಕ ಏನು ನಿಸರ್ಗ ವಿರೋಧಿ ಚಟುವಟಿಕೆಗಳಿಂದ ಮನುಷ್ಯ ಇಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ ಪ್ರತಿ ಜಾಗತಿಕ ತಾಪಮಾನ ಹೆಚ್ಚಾಗುವಂತಹ ಒಂದು ವ್ಯವಸ್ಥೆಯನ್ನು ತಾನೇ ಮಾಡಿಕೊಂಡಿದ್ದು ಅದಕ್ಕೆ ಇದರ ಕಡೆ ಲಕ್ಷ ಕೊಟ್ಟು ನಾವು ಒಳಗೆ ಈ ಭೂಮಿಯನ್ನು ಉಳಿಸುವಂತಹ ಒಂದು ಕೆಲಸ ಭೂಮಿಯ ಜೀವ ವೈವಿಧ್ಯವನ್ನ ಉಳಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಆದ್ಮೇಲೆ ಕೃತಿಕಾ ಮಳೆ ಈಗ ಮುಗಿತಾ ಬಂದಿದೆ ಇಪ್ಪತ್ತೈದನೇ ತಾರೀಕು ಅದರ ನಿರ್ಗಮನ ಆಮೇಲೆ ಹೊಸ ಮಳೆ ರೋಹಿಣಿ ನಕ್ಷತ್ರದ ಪ್ರವೇಶ ಆಗ್ತಾ ಇದೆ ಮೇ ಇಪ್ಪತ್ತೈದನೇ ತಾರೀಕು ಅದರ ಅವಧಿ ಜೂನ್ ಎಂಟರ ತನಕನೂ ಇರ್ತದ ಈ ಸಲ ರೋಹಿಣಿ ಮಳೆ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳ ಅಲ್ಪ ಮಳೆಯನ್ನು ಇದು ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂಗಾರು ಮಳೆಯ ಪ್ರವೇಶ ಈ ಸಮಯದೊಳಗೆ ಆದರೂ ಕೂಡ ಸ್ವಲ್ಪ ವಿಳಂಬ ಆಗ್ತದ ಅನ್ನುವಂತಹ ಮಾತು ಅದ ನೈಋತ್ಯ ಕರಾವಳಿಯ ಕೆಲವು ಕಡೆ ಜೋರು ಮಳೆ ಆಗಬಹುದು ಒಂದು ಮತ್ತ ಎರಡನೇ ಚರಣಗಳಲ್ಲಿ ಅತ್ಯಲ್ಪ ಮಳೆ ಇರ್ತದ ಮೂರು ಮತ್ತ ನಾಲ್ಕನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಸೂರಿ ಮಳೆ ಆಗ್ತದ ಅನ್ನುವಂತಹ ಸಂಭವನೀಯತೆ ಬಗ್ಗೆ ಹೇಳ್ತಾ ಇದ್ದಾರೆ ದಿನಾಂಕ ಮೇ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತು ಜೂನ್ ಒಂದು ಎರಡು ಮೂರು ಐದು ಏಳು ಈ ದಿನಗಳಂದು ಒಳ್ಳೆ ಮಳೆಯ ನಿರೀಕ್ಷೆ ಮಾಡಬಹುದು ದಿನಾಂಕಗಳು ಇನ್ನೊಮ್ಮೆ ಮೇ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತು ಜೂನ್ ಒಂದು ಎರಡು ಮೂರು ಐದು ಏಳು ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆ ಮಾಡಬಹುದಾಗಿದೆ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆದ್ಮೇಲೆ ನಮ್ಮ ಮುಂದಿರುವಂಥ ವಾರ ಅಂತಂದ್ರೆ ಬುಧವಾರ ಮೇ ಇಪ್ಪತ್ನಾಲ್ಕರಿಂದ ಬರುವ ಮಂಗಳವಾರ ಮೇ ಮೂವತ್ತರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಕೆಲವು ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗಿದೆ ಪ್ರಖರವಾದಂತಹ ಬಿಸಿಲನ್ನು ಈ ವಾರ ಕೂಡ ನಾವು ನೋಡಬಹುದಾಗಿದೆ ಒಳ್ಳೆ ಬಿಸಿಲನ್ನು ಅನುಭವಿಸಬಹುದು ಗರಿಷ್ಠ ತಾಪಮಾನದೊಳಗ ಅಷ್ಟೇನು ಹೆಚ್ಚು ಕಡಿಮೆ ಆಗೋದಿಲ್ಲ ಸರಾಸರಿಯಾಗಿ ಮೂವತ್ತ ಏಳು ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಕೆಲವು ಕಡೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಕೂಡ ಹೋಗಬಹುದು ಕನಿಷ್ಠ ತಾಪಮಾನದೊಳಗು ಕೂಡ ಅಂತಹ ಬದಲಾವಣೆಗಳು ಇಲ್ಲ ಇಪ್ಪತ್ತಾರರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿ ನಾವು ನೋಡ್ತಾ ಇದ್ದೀವಿ ಬಿಸಿಲಿನ ಜೊತೆಗೆ ಮೋಡಗಳು ಕಾಣಿಸಿಕೊಳ್ಬಹುದು ಮತ್ತು ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಆಯಾ ದಿನಗಳಂದು ನಾವು ನೋಡಬಹುದು ಈ ಮಳೆಗಳ ಜೊತೆಗೆ ಕೆಲವೊಂದು ಸಂದರ್ಭದೊಳಗ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗಿದೆ ಒಂದೆರಡು ಕಡೆ ಒಳ್ಳೆಯ ಮಳೆ ಆಗಬಹುದು ಕಲ್ಬುರ್ಗಿ ಬೀದರ್ ರಾಯಚೂರು ಯಾದಗಿರಿ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಬಹುತೇಕ ವಾರ ಪೂರ್ತಿ ವಾತಾವರಣ ಇರಬಹುದಾಗಿದೆ ಉಳಿದ ಜಿಲ್ಲೆಗಳಲ್ಲಿ ಒಂದೆರಡು ದಿನ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು ಇದು ಸ್ಥೂಲವಾಗಿ ಆಯಿತು ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯ ಸಾಧ್ಯತೆಗಳು ಎಷ್ಟ ಅನ್ನೋದನ್ನ ಮತ್ತು ವಾತಾವರಣದ ವರ್ತನೆ ಹೇಗಿರಬಹುದಾಗಿದೆ ಅನ್ನೋದನ್ನ ನೋಡೋಣ ಕಲಬುರಗಿ ಜಿಲ್ಲೆ ಒಳಗ ಬುಧವಾರ ಇಪ್ಪತ್ನಾಲ್ಕನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಇಪ್ಪತ್ತರಷ್ಟು ಗುರುವಾರ ಇಪ್ಪತ್ತೈದರಿಂದ ರವಿವಾರ ಇಪ್ಪತ್ತೆಂಟರ ತನಕ ಹತ್ತು ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೈದು ಮತ್ತು ಮಂಗಳವಾರ ಮೂವತ್ತನೇ ತಾರೀಕು ಶೇಕಡ ಮೂವತ್ತರಷ್ಟು ಅನ್ನುವಂತಹ ಸೂಚನೆಯನ್ನು ತಜ್ಞರು ಇದ್ದಾರೆ ಬಹುತೇಕ ಕಲಬುರಗಿ ಜಿಲ್ಲೆಯೊಳಗ ವಾರ ಪೂರ್ತಿ ಒಣ ವಾತಾವರಣ ಇರಬಹುದಾಗಿದೆ ಆದರೂ ಕೂಡ ಬುಧವಾರ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ ಗರಿಷ್ಠ ತಾಪಮಾನ ಮೂವತ್ತೊಂಬತ್ತರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಕನಿಷ್ಠ ತಾಪಮಾನ ಡಿಗ್ರಿ ಸೆಲ್ಸಿಯಸ್ ಬೀದರ್ ಜಿಲ್ಲೆ ಒಳಗ ಬುಧವಾರ ಇಪ್ಪತ್ನಾಲ್ಕರಿಂದ ರವಿವಾರ ಇಪ್ಪತ್ತೆಂಟರ ತನಕ ಮಳೆಯಾಗುವಂಥ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತು ಮತ್ತು ಮಂಗಳವಾರ ಮೂವತ್ತನೇ ತಾರೀಕು ಶೇಕಡಾ ಇಪ್ಪತ್ತೈದರಷ್ಟು ಅನ್ನುವಂಥ ಸೂಚನೆ ಅದ ಬೀದರ್ ಜಿಲ್ಲೆ ಒಳಗ ವಾರ ಪೂರ್ತಿ ಒಣ ವಾತಾವರಣ ಇರಬಹುದಾಗಿದೆ ಗರಿಷ್ಠ ತಾಪಮಾನ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇರಬಹುದು ರಾಯಚೂರು ಜಿಲ್ಲೆ ಒಳಗ ಬುಧವಾರ ಇಪ್ಪತ್ನಾಲ್ಕರಿಂದ ರವಿವಾರ ಇಪ್ಪತ್ತೆಂಟರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಸೋಮವಾರ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತು ಮತ್ತು ಮಂಗಳವಾರ ಮೂವತ್ತನೇ ತಾರೀಕು ಶೇಕಡಾ ನಲವತ್ತರಷ್ಟು ರಾಯಚೂರು ಜಿಲ್ಲೆ ಒಳಗೆ ವಾರ ಪೂರ್ತಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ ಗರಿಷ್ಠ ತಾಪಮಾನ ಮೂವತ್ತೊಂಬತ್ತರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇರಬಹುದು ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ ಇಪ್ಪತ್ನಾಲ್ಕೇ ತಾರೀಕು ಶುಕ್ರವಾರ ಇಪ್ಪತ್ತಾರರಿಂದ ರವಿವಾರ ಇಪ್ಪತ್ತೆಂಟರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಗುರುವಾರ ಇಪ್ಪತ್ತೈದನೇ ತಾರೀಕು ಮೂವತ್ತೈದು ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತು ಮತ್ತು ಮಂಗಳವಾರ ಮೂವತ್ತನೇ ತಾರೀಕು ನಲವತ್ತರಷ್ಟು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ಇಪ್ಪತ್ತಾರರಿಂದ ಇಪ್ಪತ್ತೆಂಟನೇ ತಾರೀಕಿನ ತನಕ ಒಣ ವಾತಾವರಣ ಇರಬಹುದಾಗಿದೆ ಗುರುವಾರ ಇಪ್ಪತ್ತೈದು ಸೋಮವಾರ ಇಪ್ಪತ್ತೊಂಬತ್ತು ಮತ್ತು ಮಂಗಳವಾರ ಮೂವತ್ತು ಈ ಮೂರು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅಥವಾ ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಬಹುದು ವಿಜಯಪುರ ಜಿಲ್ಲೆ ಒಳಗ ಗರಿಷ್ಠ ತಾಪಮಾನ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೈದರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಮೂವತ್ತರಷ್ಟು ಗುರುವಾರ ಇಪ್ಪತ್ತೈದನೇ ತಾರೀಕು ಮೂವತ್ತೈದು ಶುಕ್ರವಾರ ಇಪ್ಪತ್ತಾರರಿಂದ ರವಿವಾರ ಇಪ್ಪತ್ತೆಂಟರ ತನಕ ಶೇಕಡಾ ಹತ್ತರಷ್ಟು ಅಲ್ಲದೆ ಮಂಗಳವಾರ ಮೂವತ್ತನೇ ತಾರೀಕು ಶೇಕಡಾ ಐವತ್ತೈದರಷ್ಟು ಅನ್ನುವಂತಹ ಸೂಚನೆಯಾದ ಕೊಪ್ಪಳ ಜಿಲ್ಲೆ ಬಳಗ ಬುಧವಾರ ಇಪ್ಪತ್ನಾಲ್ಕು ಗುರುವಾರ ಇಪ್ಪತ್ತೈದು ಸೋಮವಾರ ಇಪ್ಪತ್ತೊಂಬತ್ತು ಮತ್ತು ಮಂಗಳವಾರ ಮೂವತ್ತು ಈ ನಾಲ್ಕು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಇರಬಹುದಾಗಿದೆ ಒಂದೆರಡು ಕಡೆ ಸಾಧಾರಣ ಮಳೆ ಆಗಬಹುದು ಶುಕ್ರವಾರ ಇಪ್ಪತ್ತಾರರಿಂದ ರವಿವಾರ ಇಪ್ಪತ್ತೆಂಟರ ತನಕ ಒಣ ವಾತಾವರಣ ಕೊಪ್ಪಳ ಜಿಲ್ಲೆ ಒಳಗ ಇರಬಹುದು ಗರಿಷ್ಠ ತಾಪಮಾನ ಮೂವತ್ತೇಳರಿಂದ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದಾಗಿದೆ ಯಾದಗಿರಿ ಜಿಲ್ಲೆ ಒಳಗ ಬುಧವಾರ ಇಪ್ಪತ್ನಾಲ್ಕರಿಂದ ರವಿವಾರ ಇಪ್ಪತ್ತೆಂಟರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ ಹತ್ತರಷ್ಟು ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತು ಮತ್ತು ಮಂಗಳವಾರ ಮೂವತ್ತನೇ ತಾರೀಕು ಶೇಕಡಾ ಮೂವತ್ತೈದರಷ್ಟು ಅನ್ನುವಂತಹ ಸೂಚನೆ ಅದ ಯಾದಗಿರಿ ಜಿಲ್ಲೆ ವಾರ ಪೂರ್ತಿ ಒಣ ವಾತಾವರಣ ಇರಬಹುದಾಗಿದೆ ಸೋಮವಾರ ಇಪ್ಪತ್ತೊಂಬತ್ತು ಮತ್ತು ಮಂಗಳವಾರ ಮೂವತ್ತನೇ ತಾರೀಕು ಸ್ವಲ್ಪ ಹೆಚ್ಚಿನ ಮೋಡಗಳನ್ನು ನಾವು ನೋಡಬಹುದಾಗಿದೆ ಗರಿಷ್ಠ ತಾಪಮಾನ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ಇಪ್ಪತ್ನಾಲ್ಕು ಗುರುವಾರ ಇಪ್ಪತ್ತೈದು ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಇಪ್ಪತ್ತೈದರಷ್ಟು ಶುಕ್ರವಾರ ಇಪ್ಪತ್ತಾರರಿಂದ ರವಿವಾರ ಇಪ್ಪತ್ತೆಂಟರ ತನಕ ಶೇಕಡಾ ಹತ್ತು ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತೈದು ಮಂಗಳವಾರ ಮೂವತ್ತನೇ ತಾರೀಕು ಅರವತ್ತರಷ್ಟು ಅನ್ನುವಂತ ಸೂಚನೆ ಅದ ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ಗುರುವಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೋಮವಾರ ಇಪ್ಪತ್ತೊಂಬತ್ತು ಮಂಗಳವಾರ ಮೂವತ್ತು ಈ ನಾಲ್ಕು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು ಶುಕ್ರವಾರ ಇಪ್ಪತ್ತಾರ ಇಪ್ಪತ್ತೆಂಟರವರೆಗೆ ಮೂರು ದಿವಸ ತನಕ ಒಣ ವಾತಾವರಣ ಇರಬಹುದಾಗಿದೆ ಬಳ್ಳಾರಿ ಜಿಲ್ಲೆ ಒಳಗ ಗರಿಷ್ಠ ತಾಪಮಾನ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಬಾಗಲಕೋಟ್ ಜಿಲ್ಲೆ ಒಳಗೆ ಬುಧವಾರ ಇಪ್ಪತ್ನಾಲ್ಕು ಗುರುವಾರ ಇಪ್ಪತ್ತೈದು ಸೋಮವಾರ ಇಪ್ಪತ್ತೊಂಬತ್ತು ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಇಪ್ಪತ್ತರಷ್ಟು ಶುಕ್ರವಾರ ಇಪ್ಪತ್ತಾರರಿಂದ ರವಿವಾರ ಇಪ್ಪತ್ತೆಂಟರ ತನಕ ಶೇಕಡಾ ಹತ್ತು ಮಂಗಳವಾರ ಮೂವತ್ತನೇ ತಾರೀಕು ಐವತ್ತರಷ್ಟು ಅನ್ನುವಂತಹ ಸೂಚನೆ ಅದ ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ ಇಪ್ಪತ್ನಾಲ್ಕು ಗುರುವಾರ ಇಪ್ಪತ್ತೈದು ಸೋಮವಾರ ಇಪ್ಪತ್ತೊಂಬತ್ತು ಮತ್ತು ಮಂಗಳವಾರ ಮೂವತ್ತು ಈ ನಾಲ್ಕು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು ಶುಕ್ರವಾರ ಇಪ್ಪತ್ತಾರರಿಂದ ರವಿವಾರ ಇಪ್ಪತ್ತೆಂಟರ ತನಕ ಒಣ ವಾತಾವರಣ ಇರಬಹುದಾಗಿದೆ ಗರಿಷ್ಠ ತಾಪಮಾನ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇರಬಹುದು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ ಇಪ್ಪತ್ನಾಲ್ಕರಿಂದ ರವಿವಾರ ಇಪ್ಪತ್ತೆಂಟರ ತನಕ ಮಳೆಯ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಶೇಕಡ ಇಪ್ಪತ್ತು ಮತ್ತು ಮಂಗಳವಾರ ಮೂವತ್ತನೇ ತಾರೀಕು ಇಪ್ಪತ್ತೈದರಷ್ಟು ಅನ್ನುವಂತಹ ಸೂಚನೆಯಾದ ಸೊಲ್ಲಾಪುರ ಜಿಲ್ಲೆ ಒಳಗ ಬಹುತೇಕ ವಾರ ಪೂರ್ತಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ ಸೋಮವಾರ ಮತ್ತು ಮಂಗಳವಾರ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಈ ಎರಡು ದಿವಸ ಸ್ವಲ್ಪ ಹೆಚ್ಚಿನ ಮೋಡಗಳನ್ನು ನಾವು ಸೋಲಾಪುರ ಜಿಲ್ಲೆಯೊಳಗ ಕಾಣಬಹುದು ಗರಿಷ್ಠ ತಾಪಮಾನ ಮೂವತ್ತೊಂಬತ್ತರಿಂದ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಜೈರಾಬಾದ್ ತಾಲೂಕಿನೊಳಗ ಬುಧವಾರ ಇಪ್ಪತ್ನಾಲ್ಕರಿಂದ ರವಿವಾರ ಇಪ್ಪತ್ತೆಂಟರ ತನಕ ಮಳೆಯ ಸಾಧ್ಯತೆಗಳು ಶೇಕಡಾ ಹತ್ತರಷ್ಟು ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತು ಮತ್ತು ಮಂಗಳವಾರ ಮೂವತ್ತನೇ ತಾರೀಕು ಶೇಕಡಾ ಇಪ್ಪತ್ತೈದರಷ್ಟು ಅನ್ನುವಂಥ ಸುಳ್ಳು ಜೈರಾಬಾದ್ ತಾಲೂಕಿನೊಳಗ ಮಂಗಳವಾರ ಮೂವತ್ತನೇ ತಾರೀಕು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ ಇದನ್ನು ಬಿಟ್ಟರೆ ಉಳಿದ ಆರು ದಿವಸ ಒಣ ವಾತಾವರಣ ಇರಬಹುದಾಗಿದೆ ಜೈರಾಬಾದ್ ತಾಲೂಕಿನೊಳಗೆ ಗರಿಷ್ಠ ತಾಪಮಾನ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಇದು ಸವಿಸ್ತಾರವಾಗಿ ಜಿಲ್ಲಾವಾರು ವಾತಾವರಣದ ವರ್ತನೆ ಬಗ್ಗೆ ಆಯಿತು ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರೋದೇನಪ್ಪ ಅಂತಂದ್ರೆ ಬರುವ ವಾರ ಬಹುತೇಕ ಮಿಶ್ರ ವಾತಾವರಣವನ್ನ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ನೋಡಬಹುದಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ವಾರ ಪೂರ್ತಿ ಒಣ ವಾತಾವರಣ ಇದ್ರೆ ಕೆಲವು ಜಿಲ್ಲೆಗಳಲ್ಲಿ ಒಂದೆರಡು ದಿನಗಳಂದು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದಾದದನ್ನ ನಾವು ಗಮನಿಸ್ತಾ ಇದ್ದೀವಿ ಗರಿಷ್ಠ ತಾಪಮಾನ ಸಾಕಷ್ಟು ಹೆಚ್ಚಿಗೆಯಾದ ಕನಿಷ್ಠ ಕೂಡ ಏನು ಬದಲಾವಣೆಯನ್ನು ನಾವು ನೋಡ್ತಾ ಇಲ್ಲ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಆಯಾ ದಿನಗಳಂದದಾವ ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ ಈ ವಾತಾವರಣದೊಳಗೆ ಬದಲಾವಣೆಗಳಾಗಬಹುದು ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಮುಂಜಾನೆ ಆರು ನಲವತ್ತಕ್ಕ ರೈತರಿಗೆ ಸಲಹೆಗಳು ಆಮೇಲೆ ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು ಇದರ ಜೊತೆಗೆ ಯಾರು ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಆ ಆಪ್ ಅನ್ನು ತಮ್ಮ ಮೊಬೈಲ್ನೊಳಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದರ ಜೊತೆಗೆ ಇನ್ನೂ ಅನೇಕ ಉಪಯುಕ್ತ ಆಪ್ಗಳು ನಮಗೆ ಲಭ್ಯದವ ಅವುಗಳನ್ನ ತಾವು ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ಬಳಸುವುದರ ಕಡೆ ಲಕ್ಷ ಕೊಡಬೇಕು ಕಲಬುರಗಿ ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಕೂಡ ಅದ ಅದಕ್ಕೂ ಕೂಡ ತಾವು ಸದಸ್ಯರಾಗಿ ಅದರ ಉಪಯೋಗವನ್ನು ಪಡ್ಕೊಳ್ಬೋದು ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋ ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು దక్షిణ ధ్రువకు చుంబక గాలి బీసుతిదే